ಇವತ್ತೊಂದು ಸಿಹಿ ಕೆನಸು ಇದ್ದು ಸಂಜೆಯ ತಿಂಡಿ ಮಾಡುವ ಈ ರೀತಿ ಉಂಟು. ಇದನ್ನ ಎಂತ ಮಾಡ್ಬೇಕಂತ ಹೇಳಿದ್ರೆ, ಈಗ ಸಿಪ್ಪೆ ತೆಗಿಬೇಕು ನೋಡಿ, ಈಗ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ತುಂಡು ಮಾಡ್ಬೇಕು. ನಾನು ತುಂಡು ಮಾಡಿ ತಂದೇನೆ, ತೆಳುವಾಗಿ ತುಂಡು ಮಾಡ್ಬೇಕು, ಇಲ್ಲದ ಈ ರೀತಿ ಕೂಡ ಮಾಡ್ಬೋದು. ಸ್ವಲ್ಪ ಉದ್ದಾಗಿ ತುಂಡು ಮಾಡಿದ್ದೇನೆ. ತುಂಡು ಮಾಡಿ ನೀರಲ್ಲಿ ಹಾಕಿಟ್ಟದು, ಇಲ್ಲದೆ ಕಪ್ಪು ಆಗ್ತದೆ. ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕುವ, ಜಾಸ್ತಿ ಬೇಡ, ಒಂದು ಚಮಚ ಸಾಕು. ನಾನು ತೆಂಗಿನ ಎಣ್ಣೆ ಹಾಕು, ನಿಮ್ಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ತಗೊಳ್ಬೋದು. ಸರಿಯಾಗಿ ಮಿಕ್ಸ್ ಮಾಡುವ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕುವ. ಜಾಸ್ತಿ ಉಪ್ಪು ಕೂಡ ಬೇಡ, ಸ್ವಲ್ಪ ಸಾಕಾಗ್ತದೆ. ಒಂದು ಚಮಚ ಮೆಣಸಿನ ಹುಡಿ, ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಜಾಸ್ತಿ ಹಾಕಿದ್ರೆ ಸ್ವಲ್ಪ ಖಾರ ಆಗ್ತದೆ. ಸರಿಯಾಗಿ ಮಿಕ್ಸ್ ಮಾಡುವ. 3 ಚಮಚ ಚಿರೋಟಿ ರವೆ ಹಾಕುವ, ಮತ್ತು ಬೇರೆ ರವೆ ಕೂಡ ತಗೊಳ್ಬೋದು, ಬೊಂಬೆ ರವೆ ಬರ್ತದೆ ಅದು ಕೂಡ ತಗೊಳ್ಬೋದು. 2 ಚಮಚ ಅಕ್ಕಿ ಹುಡಿ, ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು, ಇಷ್ಟು ಸಾಕು ಮಿಕ್ಸ್ ಆದದ್ದು. ನಾನು ದೋಸೆ ಕಾಳು ತಗೊಂಡದ್ದು, ನಿಮಗೆ ಬೇರೆ ಯಾವ ತವ ಕೂಡ ತಗೊಳ್ಬೋದು. ತುಪ್ಪ ತಗೊಂಡದ್ದು, ನಿಮಗೆ ಎಣ್ಣೆ ಕೂಡ ಹಾಕ್ಬೋದು. ತುಪ್ಪ ಹಾಕಿದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ನಾವು ಇದು ಗೆಣಸು ತಿಂತೇವಲ್ಲ, ಇದು ಗ್ಯಾಸ್ಟ್ರಿಕ್ ಆಗ್ತದೆ. ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆಯದು. ಕಾವಳಿ ಬಿಸಿ ಆಯಿತು, ಈ ಮಿಕ್ಸ್ ಮಾಡಿದ ಗೆಣಸನ್ನು ಹಾಕುವ. ಒಂದೊಂದನ್ನು ಹಾಕಿದರೆ ಆಯಿತು, ಜಾಸ್ತಿ ಬೆಂಕಿ ಆದರೆ ಕಪ್ಪು ಹೋಗ್ತದೆ. 1 ನಿಮಿಷ ಆಯಿತು, ಮೆಲ್ಲ ಮಗುಚಿ ಹಾಕುವ. 2 ಸೈಡ್ ಸರಿಯಾಗಿ ಫ್ರೈ ಮಾಡಬೇಕು, 3-4 ನಿಮಿಷ ಈ ರೀತಿ ಫ್ರೈ ಮಾಡಬೇಕು ನೋಡಿ. ಆಚೆ ಈಚೆ ಮಾಡಿ, ಮತ್ತು ಜಾಸ್ತಿ ಬೆಂಕಿ ಇಟ್ಟು ಒಮ್ಮೆಲೆ ಕಪ್ಪು ಆಗ್ತದೆ. 2 ಬದಿ ಸರಿಯಾಗಿ ಫ್ರೈ ಆಯಿತು. ಈಗ ಒತ್ತಿ ನೋಡಬೇಕು ನೋಡಿ, ಈ ರೀತಿ ಕೆಳಗೆ ಹೋಗ್ಬೇಕು, ಬೆಂದಿದೆ ನೋಡಿ ಸರಿಯಾಗಿ. ಇದನ್ನು ತೆಗೆಯುವ. ಇದೇ ರೀತಿ ನಿಮಗೆ ಆಲೂಗಡ್ಡೆ ಅದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. 10 ನಿಮಿಷದಲ್ಲೇ ಕೂಡ ಸಂಜೆ ತಿಂಡಿ ನೋಡಿ, ಈ ರೀತಿ ಉಂಟು. 1 ಗೆಣಸಿದ್ದು ಮಾಡಿದ್ದು, ಜಾಸ್ತಿ ಗೆಣಸು ತಗೊಂಡ್ರೆ ಜಾಸ್ತಿ ಆಗ್ತದೆ. ನಾನು ಸ್ವಲ್ಪ ಗೆಣಸು ತಗೊಂಡೇನಲ್ಲ, ಸ್ವಲ್ಪ ಆದದ್ದು. ಎಲ್ಲಿಯಾದ್ರೂ ನಿಮಗೆ ಗೆಣಸು ಸಿಕ್ಕಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ.